ನಮಸ್ಕಾರ. ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ. ಒಂದು ದಿನ ಯೋಗನಂದನ ಮಗನಾದ ಹಿರಣ್ಯಗುಪ್ತ ಬೇಟೆಗೆ ಅಂತ ಹೇಳಿ ಕಾಡಿಗೆ ಹೋಗ್ತಾನೆ. ಆ ಕಾಡಿನಲ್ಲಿ ಅವರಿರಬೇಕಾದ್ರೆ ರಾತ್ರಿ ಆಗತ್ತೆ. ರಕ್ಷಣೆಗಾಗಿ ಅವನೇನು ಮಾಡ್ತಾನೆ, ಒಂದು ಮರದ ಮೇಲೆ ಕುಳಿತುಕೊಂಡಿರ್ತಾನೆ. ಆ ಕೆಲವೇ ಕ್ಷಣಗಳಲ್ಲಿ ಅಲ್ಲಿಗೆ ಒಂದು ಕರಡಿ ಕೂಡ ಬಂದು ಅವನ ಪಕ್ಕದಲ್ಲಿ ಕೂತ್ಕೊಳ್ಳುತ್ತೆ. ಈ ರಾಜಪುತ್ರನಿಗೆ ಹೆದರಿಕೆ ಆಗುತ್ತೆ ಕರಡಿಯನ್ನು ನೋಡಿ. ಆಗ ಕರಡಿ ಹೇಳುತ್ತೆ, ನೀನೇನು ಭಯಪಡಬೇಡ, ನಾನು ನಿನ್ನನ್ನು ಏನೂ ತೊಂದರೆ ಮಾಡೋದಿಲ್ಲ. ಕೆಳಗೆ ನೋಡು, ಅಲ್ಲಿ ಒಂದು ಸಿಂಹ ನನಗಾಗಿ ಕಾಯ್ತಾ ಇದೆ. ನಾನು ಕೆಳಗಿದ್ದರೆ ನನ್ನನ್ನು ತಿಂದು ಹಾಕಿಬಿಡುತ್ತೆ ಅಂತ ಹೇಳಿ ನಾನು ಇಲ್ಲಿ ಬಂದು ಕೂತಿದ್ದೇನೆ, ನೀನೇನು ಹೆದರಬೇಡ ಅಂತ ಹೇಳುತ್ತೆ. ಆಗ ಸಿಂಹ ಏನು ಮಾಡುತ್ತೆ, ಕರಡಿಯನ್ನು ಕೇಳುತ್ತೆ, ಆ ರಾಜಪುತ್ರನನ್ನು ಕೆಳಗೆ ತಳ್ಳಿಬಿಡು, ನಾನು ತಿನ್ಕೊಂಡು ಹೊರಟೋಗ್ತೀನಿ ಅಂತ. ಆಗ ಕರಡಿ ಆ ಮಾತಿಗೆ ಒಪ್ಪೋದಿಲ್ಲ. ಹಾಗೆ ಆ ಸಿಂಹ ಅಲ್ಲೇ ಕಾದು ಕುಳಿತಿರುತ್ತೆ. ರಾತ್ರಿ ಆಯಿತು, ಕರಡಿಗೂ ಕೂಡ ನಿದ್ರೆ ಬರುತ್ತೆ, ರಾಜಪುತ್ರನಿಗೂ ನಿದ್ರೆ ಬರುತ್ತೆ. ಕರಡಿ ನಿದ್ದೆ ಮಾಡ್ತಿರುವಾಗ ರಾಜಪುತ್ರ ನನಗೆ ಕೂಗಿ ಆ ಸಿಂಹ ಹೇಳುತ್ತೆ, ಆ ಕರಡಿಯನ್ನು ಕೆಳಗೆ ನೂಕುಬಿಡು, ನಾನು ತಿನ್ಕೊಂಡು ಹೊರಟೋಗ್ತೀನಿ ಅಂತ. ಈ ರಾಜಪುತ್ರ ಹಿಂದು ಮುಂದು ನೋಡದೆ ಆ ಕರಡಿಯನ್ನು ಕೆಳಗೆ ತಳ್ತಾನೆ. ಅದೃಷ್ಟವಶಾತ್ ಆ ಕರಡಿ ಆ ಒಂದು ಮರಕ್ಕೆ ನೇತಾಕೊಳ್ಳುತ್ತೆ, ಕೊಂಬೆಗೆ, ಕೆಳಗೆ ಬೀಳೋದಿಲ್ಲ. ಇದರಿಂದ ಆ ಕರಡಿಗೆ ಕೋಪ ಬರುತ್ತೆ, ನೀನು ಎಂತಹ ಮೋಸಗಾರ, ನಾನು ನಿನ್ನ ಪ್ರಾಣ ರಕ್ಷಣೆ ಮಾಡಿದೆ, ಆದರೆ ನೀನು ನನಗೆ ಎಂತಹ ಒಂದು ಈ ನನ್ನ ಪ್ರಾಣಕ್ಕೆ ಕುತ್ತು ತಂದೆ ಅಂಥೇಳಿ ಕೋಪದಿಂದ ಅವನಿಗೆ ಹುಚ್ಚು ಬರಲಿ, ಹುಚ್ಚು ಹಿಡಿಯಲಿ ಅಂಥೇಳಿ ಶಾಪವನ್ನು ಕೊಡುತ್ತೆ. ರಾಜನ ಮಗ ಹುಚ್ಚನಾಗ್ತಾನೆ. ಆ ಅರಮನೆಯ ಯೋಧರು ಆ ರಾಜನ ಮಗನನ್ನು ಕರೆದುಕೊಂಡು ಅರಮನೆಗೆ ಬರ್ತಾನೆ. ಇದನ್ನು ನೋಡಿದಂತಹ ರಾಜ ಯೋಗನಂದನಿಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಅಯ್ಯೋ, ಎಂತಹ ಕೆಲಸವಾಯಿತು, ನನ್ನ ಮಗ ಹುಚ್ಚನಾಗಿಬಿಟ್ಟ, ಈ ನನ್ನ ರಾಜ್ಯವನ್ನು ನೋಡಿಕೊಳ್ಳೋರು ಯಾರು, ಇಂತಹ ಸಮಯದಲ್ಲಿ ವರರುಚಿ ಅಂತಹ ಮಂತ್ರಿ ಇದ್ದಿದ್ದರೆ ಈ ಕುಚ್ಚಿಗೆ ಕಾರಣ ಏನು ಅಂತ ಕಂಡಿಡಿತಾ ಇದ್ದ, ಅದಕ್ಕೆ ನಿವಾರಣಾ ಉಪಾಯವನ್ನು ಕೂಡ ಹೇಳ್ತಾ ಇದ್ದ ಅಂತ ಶಕಟಾಲನ ಮುಂದೆ ಹೇಳ್ತಾನೆ. ಆಗ ಶಕಟಾಲ ಹೇಳ್ತಾನೆ, ಮಹಾರಾಜ, ನೀವು ನನ್ನನ್ನು ಕ್ಷಮಿಸುವಿರಾದರೆ ನಾನು ಮತ್ತೆ ನಿಮ್ಮ ಮುಂದೆ ಆ ಮಂತ್ರಿ ಇಂದ್ರದತ್ತನನ್ನು ಕರೆದುಕೊಂಡು ಬಂದು, ವರರುಚಿಯನ್ನು ಕರೆದುಕೊಂಡು ಬಂದು ನಿಮ್ಮ ಮುಂದೆ ನಿಲ್ಲಿಸ್ತೀನಿ ಅಂತ ಹೇಳ್ತಾನೆ. ಆಗ ಹೇಗೆ ಅಂತ ಕೇಳಿದ್ದಕ್ಕೆ ಈ ನಡೆದ ಕಥೆಯನ್ನೆಲ್ಲ ಆ ಶಕಟಾಲ ಹೇಳ್ತಾನೆ. ಆ ಸರಸ್ವತಿಯ ವರಪ್ರಸಾದದಿಂದ ಹುಚ್ಚಿನ ಕಾರಣವನ್ನು ತಿಳಿದುಕೊಂಡಂತಹ ವರರುಚಿ ಆ ಹುಡುಗನಿಗೆ ಶಾಪ ವಿಮೋಚನೆಗೆ ಬೇಕಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿ ಅವನ ಹುಚ್ಚು ದೂರವಾಗುತ್ತೆ. ಇದರಿಂದ ರಾಜನಿಗೆ ಸಂತೋಷವೂ ಆಗುತ್ತೆ. ಇತ್ತ ವರರುಚಿಗೆ ನಾನು ಬಿಡಿಸಲಿಲ್ಲ ಅಂತ. ಆಗ ರಾಜ ಕೇಳ್ತಾನೆ, ಈ ಹುಚ್ಚು ಬಿಡಿಸಲಿಕ್ಕೆ ಹೇಗೆ ನಿನ್ನಿಂದ
ಸಾಧ್ಯವಾಯಿತು ಅಂತ. ಆಗ ಅವನು ಹೇಳ್ತಾನೆ, ನಾನು ನನಗೆ ತಿಳಿದಂತಹ ಆ ಸರಸ್ವತಿಯ ವರಪ್ರಸಾದದಿಂದ, ಅವನ ಲಕ್ಷಣಗಳಿಂದ, ಅವನಿಗೆ ಹಿಡಿದಿರುವ ಹುಚ್ಚಿನ ಯಾವ ರೀತಿ ಇದೆ ಎಂಬುದನ್ನು ಕಂಡಿಡಿದೆ ನಾನು. ಇದು ನನ್ನ ಪ್ರತಿಭೆ, ಕೆಲವು ಪ್ರಜ್ಞಾಶಾಲಿಗಳಿಗೆ ಮಾತ್ರ ಇದರಿಂದ ಸಾಧ್ಯವಾಗುತ್ತಂತೆ. ಅಂತಹ ವಿದ್ಯೆಯನ್ನು ನಾನು ಕಲಿತಿದ್ದೆ, ಆದ್ದರಿಂದ ನನಗೆ ಗೊತ್ತಾಯಿತು. ಹೀಗೆಯೇ ನಾನು ರಾಣಿಯವರ ಸೊಂಟದ ಮೇಲಿನ ಮಚ್ಚೆಯ ಬಗ್ಗೆಯೂ ಊಹಿಸಿದ್ದೆ. ತಾವು ನನ್ನನ್ನು ಮನ್ನಿಸದೆ ನೀವು ಅದನ್ನು ಅನುಮಾನ ರೀತಿಯಿಂದ ನೋಡಿ ನನಗೆ ತಾವು ಅನುಮಾನಪಟ್ಟು ನನ್ನನ್ನು ಕೊಲ್ಲಿಸಲು ಆಜ್ಞೆಯನ್ನು ಮಾಡಿದಿರಿ ಎಂದು ಹೇಳುತ್ತಾನೆ. ಆಗ ರಾಜ ನಾಚಿಕೆಯಿಂದ ತಲೆ ತಗ್ಗಿಸಿ ಇವನಿಗೆ ಎಲ್ಲ ಸನ್ಮಾನಗಳನ್ನು ಮಾಡುತ್ತಾನೆ. ಇದರಿಂದ ತನ್ನ ತಾಯಿ ಮತ್ತು ಹೆಂಡತಿಯನ್ನು ನೋಡಲು ಊರಿಗೆ ಹೋಗುತ್ತಾನೆ. ಇತ್ತ ರಾಜನು ವರರುಚಿಯನ್ನು ಕೊಲ್ಲಿಸಿದನೆಂಬ ವಿಷಯವನ್ನು ಕೇಳಿ ವರರುಚಿಯ ಹೆಂಡತಿಯು ಅಗ್ನಿಪ್ರವೇಶ ಮಾಡಿದಳೆಂದು, ಹಾಗೆಯೇ ಅವನ ತಾಯಿಯು ಕೂಡ ಈ ವಿಷಯವನ್ನು ತಿಳಿದು ಎದೆಯೊಡೆದು ಸತ್ತು ಹೋದಳೆಂದು ಅವನಿಗೆ ಅಲ್ಲಿ ತಿಳಿಯುತ್ತದೆ. ಈ ದುಃಖವನ್ನು ತಡೆಯಲಾರದೆ ವರರುಚಿಯು ಈ ಎಲ್ಲ ವೈರಾಗ್ಯವನ್ನು ಪಡೆದು ತಾನು ಈ ಜೀವನ ಸಾರ್ಥಕವಾಯಿತು ಸಾಕು ಅಂತ ಹೇಳಿ ಅವನು ತಪಸ್ಸಿಗಾಗಿ ತಪೋವನಕ್ಕೆ ಹೊರಡ್ತಾನೆ. ಮುಂದೆ ಏನಾಯಿತು ಎಂಬುದನ್ನು ಮುಂದಿನ ಕಂತಿನಲ್ಲಿ ತಿಳಿಸ್ತೇನೆ. ಅಲ್ಲಿವರೆಗೂ ನಮಸ್ಕಾರ.